ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ನನ್ನ ಮಣ್ಣು ನನ್ನ ದೇಶ, ನನ್ನ ದೇಶ ನನ್ನ ಮಣ್ಣು, ನನ್ನ ದೇಶ ನನ್ನ ಮಣ್ಣು. ಪ್ರಗತಿ ಪಥ ಅಂತೇಳಿ ರಸ್ತೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿ ಇಡೀ ದೇಶದ ಒಂದು ಮಣ್ಣನ್ನ ಆ ಒಂದು ಸ್ಮಾರಕದಲ್ಲಿ ಇರೋ ತರ ನಮ್ಮ ನರೇಂದ್ರ ಮೋದಿ ಸರ್ ಅವರು ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಬಳ್ಳಾರಿಯಲ್ಲಿ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರಮುಖರು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಯಾಕಂದರೆ ಪವಿತ್ರವಾದಂಥ ನಮ್ಮ ದೇಶದ ಮಣ್ಣು ಅಂದರೆ ಇದನ್ನು ಏನು ವೇದಭೂಮಿ, ಪುಣ್ಯಭೂಮಿ, ಸನಾತನ ಭೂಮಿ ಅಂತ ಹೇಳ್ತೀವೋ ಆ ಒಂದು ಭೂಮಿಯನ್ನು ಪ್ರತಿಯೊಂದು ಮಣ್ಣನ್ನು ತಗೊಂಡೋಗಿ ಅಲ್ಲಿ ಮಾಡಬೇಕು ಅಂತೇಳಿ ಅಂದರೆ ಅಲ್ಲಿ ನೋಡಿದ್ರೆ ಇಡೀ ದೇಶ ಒಂದು ಭಾವನೆ ದೇಶಭಕ್ತಿ ಬರೋ ಥರ ಮಾಡ್ತಾ ಇದ್ದಾರೆ. ಇದನ್ನು ಭಾಳ ಒಳ್ಳೆ ಒಂದು ಮನಸ್ಸಿನಿಂದ ಎಲ್ಲರೂ ನಾವು ಮಾಡ್ತಾ ಇದ್ದೀವಿ. ಸರ್, ಈ ಬಿಜೆಪಿ ಅವರ ಸನಾತನ ಭೂಮಿ ಸನಾತನ ಮಣ್ಣು ಅಂತೀವಿ. ಸನಾತನ ಮೊಬೈಲ್ 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 ಅಲ್ರಿ, ಸನಾತನ ಇಲ್ಲ ಅನ್ನೋರು ಅವ್ರು ಇಲ್ಲ ಅಂತ ಅರ್ಥ. ಅಂದರೆ ನಮ್ಮ ದೇಶದ ಜನರಲ್ಲ, ನಮ್ಮ ದೇಶದ ಜನರಲ್ಲ ಅವರು ಅಂತ. ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ಸನಾತನ ಧರ್ಮದವರೇ. ಸನಾತನ ಭೂಮಿ ಮೇಲೆ ಹುಟ್ಟಿದವರು ಸನಾತನ ಧರ್ಮವನ್ನು ಭಾಳ ಪಾಲಿಸ್ಬೇಕು. ಲೋಕಸಭೆಗೆಲ್ಲ ಸಿದ್ಧತೆ ಆಗ್ತಿದ್ದಾವೆ ಸರ್, ಮೂಲಕ ಎಲ್ಲ ಅಭಿಯಾನಗಳು ಮಾಡ್ತಿದ್ದಾರೆ. ನಿರಂತರ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಸೋತರು ಗೆದ್ದರೂ ಕೂಡ ಎಲ್ಲಿ ನಾವು ಸಂಘಟನೆ ಅಂತೂ ಕಡಿಮೆ ಮಾಡಲ್ಲ. ಪ್ರತಿಯೊಂದು ಯಾವುದೋ ಒಂದು ದಿನ ಯಾವುದೋ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ ನಮ್ಮ ಪಾರ್ಟಿಯಲ್ಲಿ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಬಲವಾಗಿ ಮಾಡ್ತೀವಿ ಎಲೆಕ್ಷನ್. ಒಬ್ಬ ನನ್ನ ಒಪಿನಿಯನ್ ಅಲ್ಲ, ಹೈಕಮಾಂಡ್ ಒಪಿನಿಯನ್. ಯಾರಿಗೆ ಕೊಟ್ಟರು ಜೆ ಡಿ ಎಸ್ ಜೊತೆಗೆ ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡಿದ್ದಾರೆ. ರಾಜ್ಯದಲ್ಲಿ ಏನಾದರೂ ಇಂಪ್ಯಾಕ್ಟ್ ಆಗ್ಬೋದಾ? ಆಗ್ಬೋದು, ಆ ಭಾಗದಲ್ಲೆಲ್ಲ ಇಂಪ್ಯಾಕ್ಟ್ ಆಗ್ಬೋದು. ಈ ಭಾಗದಲ್ಲಿ ಆಗಲ್ಲ, ಈ ಭಾಗದಲ್ಲಿ ಅವರು ಸ್ವಲ್ಪ ಕಡಿಮೆ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಅವರು ಒಳ್ಳೆ ಆಲೋಚನೆ ಮಾಡಿ ಮಾಡಿದ್ದಾರೆ. ಅಲ್ಲ ಸರ್, ಒಂದು ಒಂದು ಕ್ಷೇತ್ರ ಇದೆ, ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಎರಡು ಸಭೆ ಮೊಬೈಲ್ ಎರಡು ಸಭೆ ಇದೆ ಸರ್. ಇಲ್ಲಿ ನಮ್ಮಲ್ಲಿ ಎಂಪಿ ಬಿಜೆಪಿ ಅಭ್ಯರ್ಥಿ ಸಪೋರ್ಟ್ ಅದೇ ಮಾಡ್ತಾರೆ. ಹೊಂದಾಣಿಕೆ ಆದರೆ ಅವ್ರು ಮಾಡಲೇಬೇಕಲ್ಲ, ಹಾಗಾಗಿ ಚೆನ್ನಾಗಾಗುತ್ತೆ. ಅಲ್ಲ ಸರ್, ಈ ಭಾಗದಲ್ಲಿ ಬಿಜೆಪಿಗೆ ಪ್ಲಸ್ ಅಂತ ಮೈನಸ್ ಜಾಸ್ತಿ ಅಂತ ಜೆ ಡಿ ಎಸ್ ಅಷ್ಟು ಯಾವತ್ತೂ ಕೂಡ ನೋಡಿ, ಜೆ ಡಿ ಎಸ್ ಇಡೀ ರಾಜ್ಯದಲ್ಲಿ ಇದೆ, ಎಲ್ಲ ಕಡೆ ಕೂಡ ಕಾರ್ಯಕರ್ತರು ಅವ್ರಿಗೆ ಇದ್ದೇ ಇರ್ತಾರೆ. ಸೊ ನಾವು ಅನ್ಕೋಬೋದು ಅವ್ರಿಗೆ ಜಾಸ್ತಿ ಇದ್ದಾರೆ ಇರ್ತಾರೆ, ಇದು ಅವ್ರಿಗಿದ್ದಷ್ಟು ಕೂಡ ಅದು ಕೂಡ ನಮ್ಗೆ ಪ್ಲಸ್ಸೇ ಅಲ್ಲ. ಹೊಮ್ಮನಳ್ಳಿಯಲ್ಲಿ ಗೆದ್ದಿದ್ದಾರೆ, ಮತ್ತೆ ಹೊಮ್ಮನಳ್ಳಿಯಲ್ಲಿ ಗೆದ್ದಿದ್ದಾರೆ ಎಲ್ಲ ಕಡೆ. ರಾಮಕೃಷ್ಣ ಅವರು ಮೈತ್ರಿಯಿಂದಾಗಿ ಬಿಜೆಪಿ ಅವ್ರು ಹೆದರ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಜೆ ಡಿ ಎಸ್ ಜೊತೆಗೆ ಇಲ್ಲ ಇಲ್ಲ ಹೆದರ್ಕೊಂಡಿಲ್ಲ, ಹಂಗೇನಿಲ್ಲ. ಅವ್ರನ್ನ ಈಗ ಅವರು ಮತ್ತೆ 26 ಪಾರ್ಟಿಗಳು ಒಂದಾಗಿದ್ದಾವಲ್ಲ, ಅವ್ರು ನಮ್ಮ ಪಕ್ಷಕ್ಕೆ ಎದುರುಕೊಂಡಂಗೆ ನಾವು ಮತ್ತೆ ಹಂಗೆ ಹಂಗೆ ಅವ್ರು ಹೇಳ್ತಾ ಇರ್ತಾರೆ ನಾವು ಕೇಳ್ತಾ. ಹೈಕಮಾಂಡ್ ಡಿಸೈಡ್ ಮಾಡಲಿ, ಮಾಡಿದ್ಮೇಲೆ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರಿಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಂತ ಚರ್ಚೆ ಆಗ್ತದೆ. ಅವ್ರ ಪಕ್ಷ ಅವರು ಡಿಸೈಡ್ ಮಾಡಲಿ, ನಮ್ಮ ಪಕ್ಷ ಹೇಳಿ ಕೇಳಿ ಸರ್. ಮಾಡೋಣ.